ಅರಗ ಜ್ಞಾನೇಂದ್ರ ಅವರ ತವರೂರಿನಲ್ಲಿ ಅಪ್ರಾಪ್ತ ತಂಗಿ ಮೇಲೆ ಯಾರೋ ಹೆಂಡತಿ ಅಪ್ರಾಪ್ತ ತಂಗಿ ಮೇಲೆ ಯಾರೋ ಅತ್ಯಾಚಾರ ಮಾಡಿದಂತೆ ಗ್ರಾಮಾಂತರ ಪೊಲೀಸರು ಕ್ರಮ ತಗೊಂಡಿದ್ದಾರೆ ಬಂಧಿಸಿ ಮೈಸೂರು ಹುಲಿ ಟಿಪ್ಪು ಅಂತ ಎಲ್ಲೂ ಇಲ್ಲ ಹಾಗಾಗಿ ಅದನ್ನು ಬಿಟ್ಟಿದ್ದೀವಿ ಅಷ್ಟೇ ಅಂತ ಕರೆಕ್ಟು ಪೋರ್ಟಲ್ ಯಾರೋ ಬರೆದಿರ್ತಾರಪ್ಪ ಅದೇನು ಹುಲಿನೂ ಅಲ್ಲ ಪಲಿನೂ ಅಲ್ಲ ಐಎಎಸ್ ಅಧಿಕಾರಿ ರವೀಂದ್ರನಾಥ್ ರಾಜೀನಾಮೆ ವಿಚಾರವಾಗಿ ಸರ್ಕಾರದಲ್ಲಿ ಕಾಂಗ್ರೆಸ್ ಮುಗಿದು ಬಿದ್ದು ಪ್ರಭು ಚವ್ಹಾಣ್ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಇಲ್ಲಿ ಎಸ್ಸಿ ಸರ್ಟಿಫಿಕೇಟ್ ತಗೊಂಡು ಎಂಎಲ್ಎ ಆಗಿದ್ದಾರೆ ರೇಣುಕಾಚಾರ್ಯ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಅದಕ್ಕೂ ಏನು ಸಂಬಂಧ ಎರಡನೇದು ಪ್ರಭು ಚವ್ಹಾಣ್ ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ಬೋದು ಎಸ್ಸಿನ ಅಲ್ವ ತೀರ್ಮಾನ ಮಾಡ್ಕೊಳ್ಳಿ ಅದು ಅಲ್ಲಿ ಹುಟ್ಟಿದ್ರೇನು ಇಲ್ಲಿ ಹುಟ್ಟಿದ್ರೇನು ಚಿತ್ರದುರ್ಗದ ತರಳಬಾಳು ಸಿರಿಗೆರೆ ಬ್ರಹ್ಮತರ್ಷಿಗಳಾದ ಶಿವಮೂರ್ತಿ ಶಿವಾಚಾರ್ಯರ ಪದಚ್ಯುತಿಗೊಳಿಸುವ ವಿಚಾರದಲ್ಲಿ ಸಾಧಲಿಂಗಾಯತ ಸಮುದಾಯದ ನಾಯಕರು ಸಭೆ ನಡೆಸಿದ್ದಾರೆ 60 ವರ್ಷ ಆದಮೇಲೆ ಪೀಠ ತ್ಯಾಗ ಮಾಡಬೇಕಿತ್ತು ಅವ್ರು ಮಾಡಿಲ್ಲ 75 ಆಗಿದೆ ಸಂತಾನದಿಂದ ಪರಿಹರಿಸಿದ್ದ ಬಹಳ ದಿನದಿಂದ ಈ ಸಮಸ್ಯೆ ಇದೆ ಏನೆಲ್ಲ ಹಿರಿಯರು ಕೂತ್ಕೊಂಡು ಸಮಸ್ಯೆಗೆ ಬಗೆಹರಿಸಬೇಕಪ್ಪ ನಟ ಅನಿರುದ್ಧ ಸುಳ್ಯ ಪಂಚಾಯತ್ ಅಧ್ಯಕ್ಷ ವಿನಯ್ ಕುಮಾರ್ ಮಧ್ಯೆ ಸ್ವಚ್ಛತೆ ಫೈಟ್ 5 ವರ್ಷದಿಂದ ಸುಳ್ಯದ ಕಸವನ್ನು ಒಂದು ಭಾಗದಲ್ಲಿ ಹಾಕಿ ಗುಡ್ಡೆ ಹಾಕಿ ಅನಿರುದ್ಧ ಅಭಿಯಾನ ಮಾಡ್ತಿದ್ದಾರಂತೆ ಅದಕ್ಕೆ ಅವರು ರೇ ನಿಮ್ಮ ಪ್ರಚಾರದ ಗೀಳು ಕಣ್ರಿ ಅಂತಂದ್ರೆ ಹಾ ಜನಪ್ರತಿನಿಧಿಗಳು ನೀವು ಜನರ ಸೇವೆ ಮಾಡಬೇಕು ಅಂತ ಇವರು ಹೇಳಿದ್ದಾರೆ ಧಾರವಾಡ ಕೇಂದ್ರ ಕಾರಾಗದಲ್ಲಿ ಪಾಕ್ ಮೂಲದ ಉಗ್ರ ಫಹದ್ ಉಚ್ಚಾಟ ಅವನು ನಮ್ಮ ಜೊತೆ ನಮ್ಮವ್ರ ಜೊತೆ ಕೂಡ ಹಾಕಿ ಇಲ್ಲ ನಾನು ಕಾಶ್ಮೀರಕ್ಕೆ ಕಳಿಸಿದ್ದೆ ಯಾಕೆ ಹಾ ಬೇಡ ಬೇರೆ ಏನು ಬೇಡವಂತ ಅವನಿಗೆ ಯಾವನು ಇಲ್ಲದೇ ಇರೋ ಒಂದು 100 ಎಕರೆನಲ್ಲಿ ಒಬ್ಬನೇ ಕೂಡ ಆಗ್ಲೇ ತಾರೀಕು ಬರೋದು ದೇಶದ್ರೋಹಿಗಳು ಮೇ 16ರಿಂದ ಬೆಂಗಳೂರಿನಲ್ಲಿ ಮಿನಿ ಒಲಿಂಪಿಕ್ ಯೋಜನೆ 21 ಕ್ರೀಡೆಗಳು ರಾಜ್ಯಪಾಲರು ಉದ್ಘಾಟಿಸ್ತಾರೆ ಅಂತ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜ್ ಮಾಹಿತಿ ಕೊಟ್ಟಿದ್ದಾರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನಲ್ಲಿ ನಿಗೂಢವಾಗಿ ಶಿವ ಹೆಸರಿನ ಹುಲಿ ದಿಢೀರ್ ಸಾವಪ್ಪಿದೆ ವೈರಸ್ ಅಲ್ಲ ಕಿಡ್ನಿ ವೈಫಲ್ಯದಿಂದ 5 ವರ್ಷದ ಹುಲಿ 5 ವರ್ಷ ಅಂದರೆ ಸಖತ್ ಯಂಗ್ ಟೈಗರ್ ಅಪ್ಪ ತಾಯಿಯನ್ನು ಕೊಂದ ವಾಹನದ ಮೇಲೆ ಸೇರಿ ತಿರ್ಸ್ಕೊಳ್ಳೋಕೆ ಒಂದು ನಾಯಿ 1 ವರ್ಷದಿಂದ ಸೈರನ್ ಹಾಕೊಂಡು ಬರೋ ಆಂಬ್ಯುಲೆನ್ಸು ಪೊಲೀಸ್ ವಾಹನ ಬೆನ್ನಟ್ಟತ್ತೆ ಈ ಪಿಟ್ಬುಲ್ ಡಾಗೋ ಅಂಕೋಲದ ಹಟ್ಟಿಕೇರಿ ಟೋಲ್ ಬಳಿ ಅದರ ಅಮ್ಮನ ಯಾವುದೋ ಒಂದು ಈ ಥರದ ಒಂದು ಲೈಟ್ ಹಾಕೊಂಡು ಹೋಗಿರೋ ಸಾಯಿಸಿರ್ತಾರೆ ಅದಕ್ಕೆ ಅದಕ್ಕೆ ಕೋಪ ಕಣ್ಕೊಂಡವ್ರೆಲ್ಲ ಹಿಂದೆ ಹೋಗುತ್ತೆ ಅದು ಬೇರೆಯವ್ರದಕ್ಕೆ ಹೋಗಲ್ವಂತೆ ಅದಕ್ಕೆ ಮಾತ್ರ ಹೋಗುತ್ತೆ ಅದಕ್ಕೆ ಗೊತ್ತು ಯಾರಿಂದೆ ಹೋದ್ರೆ ಸರಿ ನಾನು ಅಂತ ಕೊಲ್ಲೂರಿನ ಮೂಕಾಂಬಿಕಾ ತೆಗಳದಲ್ಲಿ 1,53,00,000 1.4 ಕೆಜಿ ಬಂಗಾರ ಬಂದಿದೆ ಕೋವಿಡ್ ಇದಾದ ಮೇಲೆ ಫುಲ್ ಜನ